ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ, ಜಿಲ್ಲಾ ಸಂಸ್ಥೆ ಚಿತ್ರದುರ್ಗ, ಸ್ಥಳೀಯ ಸಂಸ್ಥೆ ಹೊಸದುರ್ಗ, ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಸಾಂಸ್ಕೃತಿಕ ಜಂಬೂರಿಗೆ ಸಹಕರಿಸಿದವರಿಗೆ ಅಭಿನಂದನಾ ಸಮಾರಂಭವನ್ನು ಹೊಸದುರ್ಗದ ಸೆಂಟ್ ಆಂಟನೀಸ್ ಶಾಲಾ ಆವರಣದಲ್ಲಿ ನಡೆಸಲಾಯಿತು. ಈ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲವಕುಮಾರ್, ಬಿಎಸ್ಟಿ ಸ್ಥಳೀಯ ಸಂಘ, ಉದ್ಘಾಟನೆಯನ್ನು ಶ್ರೀ ಪಿಜಿಆರ್ ಸಿಂಧ್ಯಾ, ಮುಖ್ಯ ಆಯುಕ್ತರು ಕರ್ನಾಟಕ, ಶ್ರೀಯುತ ಜಯಪ್ಪ ಎಲ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಅಜ್ಜಪ್ಪ, ಬಿಎಸ್ಟಿ ಸ್ಥಳೀಯ ಸಂಘ ಮುಂತಾದ ಗೌರವಾನ್ವಿತ ಅತಿಥಿ ಗಣ್ಯರು, ಶಿಕ್ಷಕರು, ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಭಾಗವಹಿಸುವುದರ ಮೂಲಕ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗಿರುವ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಶ್ವ ಸಾಂಸ್ಕೃತಿಕ ಜಂಬೂರಿಯ ಒಂದು ಭಾಗವಾಗಿದ್ದು, ಕರ್ನಾಟಕದ ಮೂಡುಬಿದಿರೆಯಲ್ಲಿ 25ನೇ ವಿಶ್ವ ಜಾಂಬೂರಿಯ ರಜತ ಮಹೋತ್ಸವಕ್ಕೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯು ಸಾಕ್ಷಿಯಾಗಿದ್ದು, ಇದರ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣವಾದ ಹೊಸದುರ್ಗ ತಾಲೂಕಿನ ದಾನಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಯಿತು. ಅತಿಯಾದ ನಿರೀಕ್ಷೆಯನ್ನು ಇಟ್ಕೊಂಡು ಮಕ್ಕಳ ಮೇಲೆ ಇನ್ ಬೇಗ ಈ ಥರ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಹರ್ನ್ ಮಾಡಬೇಕು ಅನ್ನುವ ಧಾವಂತದಲ್ಲಿ ಆ ಮಕ್ಕಳಿಗೆ ಒಂದು ಒಳ್ಳೆಯ ಉತ್ತಮ ವ್ಯಕ್ತಿತ್ವವನ್ನು ಒಂದು ಸೇವಾ ಮನೋಭಾವನೆಯನ್ನು ನಾವು ಕಲಿಸ್ತಾ ಇಲ್ಲ. ಅಂದರೆ ಕೆಲವರಿಗೆ ಎಲ್ಲೋ ಒಂದು ಕಡೆ ಮುಂದಿನ ಧಾವಂತದ ಬದುಕಿಗೆ ಅವ್ರನ್ನೆಲ್ಲೋ ಒಂದು ಕಡೆ ತುಂಬ ಒತ್ತಡದಲ್ಲಿ ನಾವು ತಿಳಿಸ್ತಾ ಇಲ್ಲ. ಅದಕ್ಕೆ ಪರ್ಯಾಯವಾಗಿ ಈ ಒಂದು ದೇಶಕ್ಕೆ ಬೇಕಾಗಿರುವುದು ಒಳ್ಳೆ ನಾಗರಿಕರು, ಒಳ್ಳೆ ಸಜ್ಜನರು, ಒಳ್ಳೆ ಪ್ರಜೆಗಳು, ಪ್ರಕೃತಿಯನ್ನು ಇಷ್ಟಪಡುವಂಥ ಮಕ್ಕಳು ಬೇಕು. ಸಂಯಮ, ತಾಳ್ಮೆ, ನೈತಿಕ ಮೌಲ್ಯಗಳನ್ನು ಇಟ್ಕೊಂಡು ಬದುಕುವಂಥ ಮಕ್ಕಳನ್ನು ನಾವು ತಯಾರು ಮಾಡಬೇಕಾಗಿದೆ. ಸೊ ಅಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಭಾರತ್ ಸ್ಕೌಟ್ ಮತ್ತು ಗೈಡ್ ಕೆಲಸ ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಪಿ ಜಿ ಆರ್ ಸಿಂಧ್ಯಾ ಸಾಹೇಬರಲ್ಲಿ ಅವರ ನೇತೃತ್ವದಲ್ಲಿ ವಿಶ್ವಮಟ್ಟದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು, ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ನಮ್ಮನ್ನೆಲ್ಲ ಒಂದು ಗೂಗಲ್ ಮೀಟ್ಗಳಲ್ಲಿ ಸಾಕಷ್ಟು ಬಾರಿ ನಮಗೆ ಮಾತಾಡಿ ಈ ಕಾರ್ಯಕ್ರಮ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಆಗಬೇಕು, ವಿಶ್ವಮಟ್ಟದಲ್ಲಿ
ಮಕ್ಕಳ ವಿಚಾರವಾಗಿ ಒಂದು ನಮ್ಮದು ಒಳ್ಳೆಯ ಸಂದೇಶ ಹೋಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ವಿಜಯ ಸಿಂಧ್ಯಾ ಸಾಹೇಬರು ಹಾಗೂ ಮೋಹನ್ ಆಳ್ವಾಸ್ ಅವರ ಒಂದು ಸಂಘಟನೆಯ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಬಹಳ ಪ್ರಮುಖವಾಗಿ ನಮಗೆ ನಿಮ್ಮ ತಾಲೂಕಿನಿಂದ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಬೇಕು ಅಂತ ಕೇಳಿಕೊಂಡ್ರು ನಮಗೆ ಅವರು ಒಂದು ಮಾತು ಹೇಳಿದ್ರು ಅದು ವೇದವಾಕ್ಯ ಕಾರಣ ಅವರ ವ್ಯಕ್ತಿತ್ವ ಅಂತ ದೊಡ್ಡದು ನಮ್ಮೆಲ್ಲ ಸ್ಫೂರ್ತಿಯ ಚಿಲುಮೆ ತರ ಇದ್ದಾರೆ ಜೊತೆಗೆ ಆದರ್ಶ ವ್ಯಕ್ತಿಗಳು ಬಹಳಷ್ಟು ಕರ್ನಾಟಕ ರಾಜ್ಯ ಕಂಡಂತ ಒಳ್ಳೆ ವ್ಯಕ್ತಿಗಳಲ್ಲಿ ಸೋ ಮಹಾನ್ ವ್ಯಕ್ತಿಗಳಲ್ಲಿ ಅವರು ಸಹ ಒಬ್ಬರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ವಯಸ್ಸಲ್ಲಿ ಆ ಮಕ್ಕಳ ಕಲ್ಯಾಣ ಕಾರ್ಯಕ್ರಮಕ್ಕೆ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಅವರು ಅವರನ್ನ ತೊಡಸ್ಕೊಂಡಿರೋದು ಅರ್ಪಣೆ ಮಾಡ್ಕೊಂಡಿರೋದು ನೋಡಿದ್ರೆ ನಾವು ಇನ್ನೂ ಹೆಚ್ಚಿನ ಕೆಲಸವನ್ನ ಮಾಡಬೇಕು ಆ ರೀತಿಯಲ್ಲಿ ನಮಗೆ ಸ್ಫೂರ್ತಿಯನ್ನು ತುಂಬಿದ್ರು ನಾವು ತಾಲೂಕಿನಾದ್ಯಂತ ನಮ್ಮ ದಳ ನಾಯಕ ನಾಯಕರ ಒಡಗೂಡ್ಬಿಟ್ಟು ಈ ರೀತಿ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ ಈ ರೀತಿ ಎಲ್ಲ ಹೆಚ್ಚಾಗಿ ಜೆಡಿಎನ್ ಸಂಗ್ರಹ ಮಾಡಿ ನಾವು ಮಾಡ್ತಾ ಇದೀವಿ ಅಂತ ಒಂದಷ್ಟು ಜನ ಹತ್ರ ನಾವು ಕೇಳ್ಕೊಂಡ್ವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಎರಡು ಜನ ಮಾಧ್ಯಮದವರು ಬಂದಿದ್ದಾರೆ ವೃಷ್ಯಮಾನಂದವರು ಅವ್ರಿಗೂ ನಾನು ವಿಶೇಷವಾಗಿ ಧನ್ಯವಾದ ಹೇಳಬೇಕು ಕಾರಣ ಇದಕ್ಕೆ ಹೆಚ್ಚು ಮೆರಗನ್ನು ಕೊಟ್ಟರು ಇವರು ಸಹ ಒಂದು ಎರಡು ಮೂರು ಕಾರ್ಯಕ್ರಮಗಳಲ್ಲಿ ಆ ಊರಲ್ಲಿ ಇಷ್ಟಾಯಿ ಕೊಟ್ಟರು ರಾಗಿ ಕೊಟ್ಟರು ಈ ರೀತಿ ಒಂದು ಸುದ್ದಿಯನ್ನು ಮಾಡಿದ್ಮೇಲೆ ನಮಗೆ ಜನ ಬಹಳಷ್ಟು ಸ್ಪಂದನೆ ನೀಡಿದರು ಇಂಥ ಊರಲ್ಲಿ ಹೋದ ಕಡೆ ನಾವು ಎಷ್ಟು ಟೈಮನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕಾಗಲಿಲ್ಲ ಇದು ಅನೌನ್ಸ್ ಮಾಡಿರೋ ಮೂರು ನಾಲ್ಕು ಸಾವಿರ ಕಾಯನ್ನ ಸಂಗ್ರಹ ಮಾಡೋಕ್ಕಾಗಲಿಲ್ಲ ಸೊ ಆ ದಿಸೆಯಲ್ಲಿ ನಮಗೆ ಬಹಳ ಜನ ಅಭೂತಪೂರ್ವವಾಗಿ ಇಂಥ ಮಕ್ಕಳ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದರು ನಾವು ಪ್ರಾರಂಭದಲ್ಲಿ ಕೇಳಿದ್ದು ಬರೀ ಏನೋ ಕಾಯಿ ಮತ್ತು ರಾಗಿಯನ್ನು ಮಾತ್ರ ಕೇಳಿದ್ದು ಆ ನಂತರ ಅಕ್ಕಿಯನ್ನು ಕೊಡ್ಬೋದು ಅಂತ ಹೇಳಿದಾಗ ನಾವು ಅದನ್ನು ಸಹ ಸಂಗ್ರಹ ಮಾಡಿದ್ವಿ ಇಲ್ಲಿ ನಮಗೆ ಒಂದು ಎರಡು ಮೂರು ಊರನ್ನು ನಾನು ಭಾಳ ಅದನ್ನು ಸ್ಮರಣೆ ಮಾಡ್ತೀನಿ ಒಂದು ಕಬಳ ಕಬಳ ಜನರ ಗ್ರಾಮ ಜನರ ಒಂದು ಭಾವನೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂದು ಅರ್ಧ ಗಂಟೆ ಅಷ್ಟೇ ಹೋಗಿದ್ದು ನಮ್ಮ ಮಂಜುಳಾಕ್ಷಿ ಎಡ್ಮಿಸ್ ಅವರು ನಮ್ಮ ವಿರೂಪಾಕ್ಷ ಅವರು ಅಧ್ಯಕ್ಷರು ನಮ್ಮ ಮಾಜಿ ಅಧ್ಯಕ್ಷ ರವಿಣ್ಣವರು ಆ ಒಂದೇ ಸರಿ ನಾನು 500 ಲಾಯಕ್ ಕೊಡ್ತೀನಿ ಸಾಂದ್ರು ಅಲ್ಲ ಎಲ್ಲ ಶುರು ಮಾಡಿಬಿಟ್ರು ಒಂದು ಅರ್ಧ ಗಂಟೆ ಒಳಗೆ ಆ ಊರಲ್ಲಿ 11 ಕ್ವಿಂಟಲ್ ರಾಗಿ ಸಾವಿರದ 700ಕ್ಕೂ ಹೆಚ್ಚು ಕಾಯಿಗಳನ್ನು ಕೊಟ್ಟರು ಅದೇ ರೀತಿ ಆನಿವಾಳ ಗ್ರಾಮದಲ್ಲಿ ಸಹಾಯ ಮಾಡಿದ್ರು ಅದೆಲ್ಲ ನಮ್ಮ ಅಧಿಕಾರ ಅಂತ ಇಲ್ಲಿ ಬಂದ ಎಸ್ ಎಂ ಸಿ ಅಧ್ಯಕ್ಷ ಮಾಲಿಕಪ್ಪ ಅಂತ ಅವರೇ ನೆನಪು ಮಾಡಿದ್ರು ಸರ್ ಕಾಯ್ಬೇಕು ಅಂತ ಹೇಳಿ ಬರಲಿಲ್ಲ ಅಂತ ಇಲ್ಲ ಈ ಥರ ಒತ್ತಡ ಇದೆ ಅಂತಂದಾಗ ಬಿಡಿ ಸರ್ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ವೆಹಿಕಲ್ ಮಾಡ್ಕೊಂಡು ಊರಿಗೆ ಟ್ಯಾಕ್ಟರ್ ತಗೊಂಡೋಗಿ ಸುಮಾರು 1,000 ಕಾಯನ್ನ ಅವರು ಸಂಗ್ರಹ ಮಾಡಿಕೊಟ್ರು ಅಂತ ಬಹಳ ಜನ ದಾನಿಗಳು ಇಲ್ಲೆಲ್ಲ ಬಂದಿದ್ದೀರ ಎಲ್ಲರನ್ನೂ ವೈಯಕ್ತಿಕವಾಗಿ ಹೇಳೋದಕ್ಕೆ ಆಗ್ತಾ ಇಲ್ಲ ಯಾರು ಅದನ್ನ ಭಾವಿಸ್ಬೇಡಿ ಇದೆಲ್ಲ ನೋಡ್ಕೊಂಡು ನಮ್ಮ ನಿವೃತ್ತ ಯೋಧರು ಸರ್ ನೀವೇನು ಈ ಥರ ಕಾರ್ಯಕ್ರಮ ಮಾಡ್ತಿದ್ರ ಅಂತ ಕೇಳಿದ್ರು ಈ ರೀತಿ ಮಾಡ್ತಾ ಇದೀವಿ ಅಂದರು ನಾವು ತಾನೇ ಸಹಾಯ ಮಾಡ್ಬೋದು ಅಂತ ಹೌದು ಖಂಡಿತವಾಗಿ ಮಾಡ್ಬೋದು ಅಂತ ಹೇಳಿದ್ವಿ ಅವರು ಎಲ್ಲರೂ ಸೇರಿ ನೋಡಿ ಪಿಂಚಣಿ ಪಡೆಯುವವರು 17 ಪ್ಯಾಕೆಟ್ ಅಕ್ಕಿಯನ್ನು ಕೊಟ್ಟರು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಇರುವವರು ಬಹಳ ಜನ ಇದ್ದಾರೆ ಗುಣ ಇರುವವರು ಬಹಳ ಕಡಿಮೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಅವರು ಸಹ ಕೈ ಜೋಡಿಸಿದ್ರು ಜೊತೆಗೆ ಬೆಲಗೂರಿನ ನಮ್ಮ ಮಾರುತಿ ಶರ್ಮಾ ಸ್ವಾಮೀಜಿಯವರು ಅವರಲ್ಲೂ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ತುಂಬ ಅತ್ಯುತ್ತಮವಾಗಿ ಅಕ್ಕಿ ಬೇಳೆ ಬೆಲ್ಲ ಎಲ್ಲ ಒಂದು ದವಸಗಳನ್ನ ನಮಗೆ ವೆಹಿಕಲ್ ಮಾಡಿಕೊಟ್ರು ಈ ಒಂದು ದಿಸೆಯಲ್ಲಿ ನಮ್ಮ ತಾಲೂಕಿನ ಒಂದು 10 ಬಸ್ಗಳನ್ನ ಮಾಡಿ 512 ಮಕ್ಕಳನ್ನ ಮತ್ತೆ ಒಂದು 50 ಜನ ಶಿಕ್ಷಕರನ್ನ ಕರ್ಕೊಂಡೋಗಿ ಯಾವುದೇ ಒಂದು ಸಣ್ಣ ಒಂದು ಏನು ಇನ್ಸಿಡೆಂಟ್ ಫ್ರೀ ಅಂತ ಕರೀತಾರೆ ಒಂದು ಸಣ್ಣ ಅವಘಡ ಇಲ್ಲದಂಗೆ ಯಾವುದೇ ತೊಂದರೆ ಇಲ್ಲದಂಗೆ ಭಾಗವಹಿಸಿದ ಎಲ್ಲ ಮಕ್ಕಳು ಸಹ ತುಂಬಾ ಅತ್ಯುತ್ತಮವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷನ ಅನುಭವಿಸಿ ಆ ಒಂದು ಕ್ಷಣಗಳನ್ನ ಕಟ್ಟಿಕೊಂಡು ಬಂದಿದ್ದಾರೆ ನಾವು ಸಹ ಹೋಗಿದ್ವಿ ಕಡಿತ ಹೋಗಿದ್ದು ಒಂದು ರೀತಿ ನಮ್ಗೆ ಏನೋ ಇಲ್ಲಿ ಇಲ್ಲೇ ಒಂದು ಸ್ವರ್ಗನೇ ದರೆಗೆ ಬಂದಿತ್ತು ಅನ್ನೋ ರೀತಿಯಲ್ಲಿ ಅನ್ನಿಸ್ತು ಸೊ ಆ ಒಂದು ದಿಸೆಯಲ್ಲಿ ಇವತ್ತು ಅವರೆಲ್ಲರಿಗೂ ಒಂದು ಕೃತಜ್ಞತೆ ಈ ವಿಶ್ವ ಸಾಂಸ್ಕೃತಿಕ ಜಾಂಬೂರಿಯನ್ನ ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಆ ಎಲ್ಲ ಅಭಿಪ್ರಾಯಗಳು ಸಹ ನಂದು ಸಹ ಆಗಿರುತ್ತೆ ಅನ್ನುವಂತಹದ್ದನ್ನ ತಮ್ಮ ಮುಂದೆ ಹೇಳ್ತಾ ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೆಲವೊಂದು ಎರಡು ಅಂಶಗಳನ್ನ ಮಾತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮೂಡುಬಿದ್ರಿಯಲ್ಲಿ ನಡೆದಂತಹ ಅತ್ಯಂತ ಯಶಸ್ವಿಯಾದಂತಹ ಜಾಂಬೂರಿ ಕಾರ್ಯಕ್ರಮ
ಅದಕ್ಕೆ ಮುಖ್ಯವಾಗಿ ಯಶಸ್ವಿ ಆಗಲಿಕ್ಕೆ ಕಾರಣ ಒಂದು ಸಮಯ ಪ್ರಜ್ಞೆ, ಎರಡನೇದು ಶಿಸ್ತು ಹಾಗೂ ಪರಸ್ಪರ ಸಹಕಾರ ಮನೋಭಾವ, ಭಾವೈಕ್ಯತೆ, ನಾವೆಲ್ಲರೂ ಸಹ ಒಂದೇ ಎನ್ನುವಂತಹ ಒಂದು ಮನೋಭಾವವನ್ನು ಹೊಂದಿದ್ದ ಕಾರಣಕ್ಕಾಗಿ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮುಗಿಯೋದರಲ್ಲಿ ಎಲ್ಲರ ಸಹಕಾರವೂ ಸಹ ಇತ್ತು. ಅದರಲ್ಲಿ ನಾವು ಅತಿ ಮುಖ್ಯವಾಗಿ ನೆನಪು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಪಿ ಜಿ ಆರ್ ಸಿಂದಾಸರ್ ಅವರೊಟ್ಟಿಗೆ ಆ ಸಂಘಟನೆಯನ್ನು ಮಾಡಿ ಅದನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಆಳ್ವಾಸ್ನ ಮೂಡುಬಿದ್ರೆ ಆಳ್ವಾಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮೋಹನ್ ಆಳ್ವ ಅವರು ಮತ್ತು ಅವರ ಸಿಬ್ಬಂದಿ ವರ್ಗ ಹಾಗೂ ಅಲ್ಲಿಯ ಎಲ್ಲ ಕಾರ್ಯಕರ್ತರು. ಯಾಕೆ ಈ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಒಂದು ಕಾರ್ಯಕ್ರಮ ಅತ್ಯಂತ ಶಿಸ್ತು ಸಮಯಕ್ಕೆ ಸರಿಯಾಗಿ ಅದು ಮುಗಿಬೇಕು ಅಂತಂದರೆ ಅದರ ಹಿಂದೆ ಆ ಎಲ್ಲರೂ ಸಹ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದಾಗ ಮಾತ್ರ ಅದು ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಮೊದಲನೇದಾಗಿ ನಾವು ಮಕ್ಕಳಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ಯಾಕೆಂದರೆ ಒಂದು ಊರು ಬಿಟ್ಟು 7 ದಿನಗಳ ಕಾಲ ಅಪ್ಪ ಅಮ್ಮನ ಬಿಟ್ಟು ಬಂದು ಲಗೇಜ್ ಎತ್ಕೊಂಡು ಬಂದು ವಾಟರ್ ಬಾಟಲ್ ಎತ್ಕೊಂಡು ಬಂದು ಬ್ಯಾಗ್ ಎತ್ಕೊಂಡು ಬಂದು ಹಾಸಿಗೆ ಎತ್ಕೊಂಡು ಬಂದು ಅಲ್ಲಿರೋದು ಸುಲಭದ ಕೆಲಸ ಅಲ್ಲ. ನೀವೆಲ್ಲ ಅದರಲ್ಲಿ ಭಾಗವಹಿಸಿ ಅದನ್ನೆಲ್ಲ ನೀವು ಸವಿದಿದ್ದೀರ. ನಾನು ಸುಮಾರು ಒಂದು ವಾರ ಅಲ್ಲೇ ಇದ್ದೆ ನಿಮ್ಮ ಜೊತೆನೆ, ನೀವೆಲ್ಲ 6 ರಾತ್ರಿ ಇದ್ದ ಅಂತಕ್ಕಂಥದ್ದು. ನಾನು 7 ರಾತ್ರಿ 8 ರಾತ್ರಿ 10 ರಾತ್ರಿ ಇದ್ದೆ. ನಾನು ಸುಮಾರು 4-5 ಸಾವಿರ ಜನ ಮಕ್ಕಳ ಜೊತೆನಲ್ಲಿ ಸಂವಾದ ಮಾಡಿದ್ದೇನೆ. ಏನಮ್ಮ ಹೆಂಗಿತ್ತು ಜಾಂಬೂರಿ ಅಂತೇಳಿ ಕೇಳಿದ್ದೀನಿ. ಊಟ ಚೆನ್ನಾಗಿತ್ತ, ಇಡ್ಲಿ ಹುಳಿ ಇತ್ತ ಎಲ್ಲ ಕೇಳಿದ್ದೀನಿ. ಇಡ್ಲಿ ಹುಳಿ ಇತ್ತಲ್ಲ ಸ್ವಲ್ಪ, ದಿನ ಇಡ್ಲಿನೇ ಕೊಡೋರು, ಅದ್ಯಾರು ಹೇಳಲೇ ಇಲ್ಲ. ನೀವು ದಿನ ಇಡ್ಲಿ ಕೊಡೋರು, ಇಡ್ಲಿ ಜೊತೆಗೆ ಏನ್ ಕೊಡೋರು, ಸಾಂಬಾರ್ ಅಲ್ಲದೆ ಉಪ್ಪಿಟ್ಟು ಕೊಡೋರು, ಅವಲಕ್ಕಿ ಕೊಡೋರು, ಏನಮ್ಮ ಬ್ರೆಡ್ ಜಾಮ್, ಓ ಬಾಳೆಹಣ್ಣು, ನಿಮ್ಗೇನ್ ಗೊತ್ತದ? ಓ ನೀವು ಅಲ್ಲಿ ನಮ್ಮ ಮಕ್ಕಳು ಕೇಳ್ತಾ ಇದ್ದೀನಿ. ಕೇಸರಿ ಬಾತು ಆಮೇಲೆ ಗದಗ್ನಿಂದ ಲೇಪನ ಒಂದು ಸುಮಾರು 3,25,000 ರೊಟ್ಟಿ ಕಳಿಸ್ಕೊಟ್ಟಿದ್ರು. ತಿಂದ ಯಾರಾದ್ರು ಕೈ ಹಚ್ಚಿ ತಂದಿರೋರು, ರೊಟ್ಟಿ ತಿಂದಿರೋರು, ಓ ಎಲ್ಲ ಹೊಡೆದಿದ್ದೀರ ಚಟ್ನಿ ಸಿಕ್ಕಿದ್ದ. ಸೊ ಮಕ್ಕಳು ಬಹಳ ಎಂಜಾಯ್ ಮಾಡಿದ್ರು ಊಟ. ನನ್ನ ಮಕ್ಕಳು ಊಟನ ಬಹಳ ಎಂಜಾಯ್ ಮಾಡಿರ್ತೀರ. ಆಮೇಲೆ ಯಾರು ಹಾಡಿದವ್ರು ಯಾರು ನಿನ್ಗಿಷ್ಟ ಅಂದ್ರು? ವಿಜಯ್ ಪ್ರಕಾಶ್. ಇನ್ನೊಂದ್ಸರಿ ಕರ್ಸೋಣ. ಓಕೆ ವಿಜಯ್ ಪ್ರಕಾಶ್ ಬಹಳ ಚೆನ್ನಾಗಿ ಹೇಳದಲ್ಲ, ಅದೇನೋ ಬಾರಿಸದಲ್ಲ. ಅವ್ರು ಯಾರು? ಹೇಳು ಹೇಳು ಹೇಳು. ಗುರುಕಿರಣ್ಣ ಅಲ್ಲ, ಗೋಳ್ಕಂಡಿ ಅಲ್ವಾ? ಪ್ರವೀಣ್ ಗೋಳ್ಕಂಡಿ. ಹಿಡಿಸ್ಲಿಲ್ವಾ ನಿಮ್ಮದು? ಸ್ವಲ್ಪ ಸ್ವಲ್ಪ ಹಿಡಿಸ್ತಾ? ನಿಮ್ಗೆ ಜಾಸ್ತಿ ಹಿಡಿಸಿದ್ ಯಾವುದು? ಡ್ಯಾನ್ಸ್ ಶಂಕರ್ ಮಹಾದೇವ. ನಾನು ಹಿಂಗೆ ಕೂತ್ಕೊಂಡಿದ್ದೆ, ಯಾಕೆ ನೀವೆಲ್ಲ ಗಂಡ ವ್ಯಕ್ತಿಗಳಿದ್ದೀರಾ, ನನ್ನ ಅನುಭವನೂ ಹಂಚ್ಕೋಬೇಕಲ್ವಾ? ನಾನು ಮಕ್ಕಳ ಜೊತೆನೇ ಕೂತ್ಕೊಳ್ತಾ ಇದ್ದೆ ನಿಮಗೆ. ನಾನು ಅನ್ಕೊಂಡಿದ್ದೆ ಈ ಮಕ್ಕಳಿಗೆ ನಮ್ಮ ಮೋಹನ್ ಆಳ್ವ ಅಲ್ಲಿಂದೆಲ್ಲ ಕರೆಸ್ಕೊಟ್ಟಿದ್ದಾರೆ, ಬಾಂಬೆಯಿಂದ, ಡೆಲ್ಲಿಯಿಂದ, ಬೆಂಗಳೂರಿನಿಂದ ಹಾಡುಗಳು ಹೇಳ್ತಾರೆ, ಎಲ್ಲಿ ಕೇಳ್ತಾರೆ ಮಕ್ಕಳು ಅಂತೇಳಿ ನಾನು ಅನ್ಕೊಂಡಿದ್ದೆ. ಅದ್ ನೋಡಿದ್ರೆ ಆ ಶಂಕರ್ ಮಹಾದೇವನ್ ಜೊತೆಲ್ಲೇ ನಮ್ಮ ಮಕ್ಕಳೆಲ್ಲ ಸಾವಿರಾರು ಮಕ್ಕಳು ಹೇಳ್ತಾ ಇದ್ದಾರೆ ಹಾಡನ್ನ. ನನಗೆ ಆಶ್ಚರ್ಯ ಆಯ್ತು, ನಮ್ಗೆ ಇಷ್ಟೊಂದು ಹಾಡು ಬರ್ತಾ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ನಿಮ್ಗೆ ಬರುತ್ತಲ್ಲ ಎಲ್ಲ ಹಾಡುಗಳು? ಎಲ್ಲ ಸಾಂಗ್ಸು ನಿಮಗ್ ಬರ್ತಾವ, ಬರದೇ ಇರೋ ಸಾಂಗ್ಸೇ ಇಲ್ಲ.
ಯಾರೋ ಮಾತಾಡಿದವನು, ಫಸ್ಟ್ ಮಾತಾಡಿದವನು ಯಾರು, ಅವನ ಹೆಸರೇನು? ಗಿರೀಶ. ಕರೆಕ್ಟ್ ಆಗಿ ಹೇಳ್ದ ಅವ್ನು. ಅವ್ ಅದು ಮಾಡು ಇದು ಮಾಡು ಇದು ಅದು ಅದು ಅಂತ ಹೇಳ್ತಾರೆ, ನಮ್ಗೇನು ಗೊತ್ತೇ ಆಗೋದಿಲ್ಲ, ನಮ್ಗೆ ಇದೇ ಇರಲೇ ಮಜಾ ಸಿಗತ್ತು. ಕರೆಕ್ಟ್ ಏನಪ್ಪ ಗಿರೀಶ ಬಟೋದ್ ನಾವನು ಇದಾನ. ಸೊ ಮಕ್ಕಳು ಎಂಜಾಯ್ ಮಾಡಿದ್ರು ಅಲ್ವಾ? ಭಗವಂತನ ದಯೆ, ಭಗವಂತನ ದಯೆ, ತಾಯಿ ಚಾಮುಂಡೇಶ್ವರಿ ದಯೆಯಿಂದ 55,000 ಮಕ್ಕಳಿದ್ರ ನೀವು. ಭಾರತದ ಎಲ್ಲಾ ರಾಜ್ಯಗಳಿಂದನೂ ಸಹಿತ ಬಂದಿದ್ರು, ಹಲವಾರು ಬೇರೆ ಬೇರೆ ದೇಶಗಳಿಂದನೂ ಸಹಿತ ಮಕ್ಕಳು ಬಂದಿದ್ರು. 60,000 ಜನ, 10 ಜನ ಶಿಕ್ಷಕರು, 10,000 ಜನ ಅವರೆಲ್ಲ ಒಟ್ಟಿಗಿರೋದು ಅಂದ್ರೆ ಅದೊಂದು ವಿಸ್ಮಯನೇ. ಒಂದು ಬ್ಯಾಡ್ ಇನ್ಸಿಡೆಂಟು ಆಗಲಿಲ್ಲ. ನಮ್ಗೆ ಕೊನೆ ದಿನ ಸ್ವಲ್ಪ ಡೌಟ್ ಇತ್ತು, ಯಾಕಂದ್ರೆ 6ನೇ ದಿನ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಆದ್ಮೇಲೆ ಆ ವೇದಿಕೆನ ಮುಂದ್ಗಡೆ ಇರೋ ಜಾಗ ಎಲ್ಲ ಖಾಲಿ ಮಾಡಬೇಕು, ಬೆಳಿಗ್ಗೆ ಮಕ್ಕಳು ಮುಂಚೆ ಅಲ್ಲೆಲ್ಲ ಕಾರ್ಪೆಟ್ ಹಾಕಿಸ್ಬೇಕು, ಏನಪ್ಪ ಮಾಡೋದು ಅಂತೇಳಿ. ಅದು ಒಂದು ವಿಸ್ಮಯನೇ. ರಾತ್ರಿ 11 ಗಂಟೆಗೆ ಕಾರ್ಯಕ್ರಮ ಮುಗಿತು, 11 ರಿಂದ ಬೆಳಗಿನ ಜಾವ 5 ಗಂಟೆಗೆ 50,000 ಮಕ್ಕಳು ಕೂತ್ಕೊಳ್ಳೋ ಹಾಗೆ ಮ್ಯಾಟ್ ಹಾಕಿದ್ರು. ಹಾಕಿದ್ರು ಇಲ್ವ? ಯಾವ ಕಲರ್ ಮ್ಯಾಟು? ರೆಡ್ ಕಲರ್ ಮ್ಯಾಟ್. ಎಲ್ಲಾದ್ರೂ ಕಸ ನೋಡಿದ್ರ ನೀವು? ಎಲ್ಲಾದ್ರೂ ನೀರಿರಲಿಲ್ಲ ಅನ್ನೋದು ಕಂಪ್ಲೇಂಟ್ ಬಂತ? ಯಾವ್ದಾದ್ರೂ ಬಾತ್ರೂಮ್ ಮೇಲೆ ನೀರ್ ಕಟ್ಕೊಂಡಿತ್ತ? ಎಲ್ಲವೂ ಸಹಿತ ಅದ್ರ ಕೀರ್ತಿ ನಿಮ್ಗೆ ಹೋಗ್ತದೆ. ಯಾಕೆ ನೀವೆಲ್ಲ ಶಿಸ್ತಿನಿಂದ ಅಲ್ಲಿಗೆ ಬಂದು ನಾವು ಹೇಳ್ತಾ ಇದೀವಿ, ನೀವು 5 ಗಂಟೆಗೆ ಸರ್ವಧರ್ಮ ಪ್ರಾರ್ಥನೆಗೆ ರೆಡಿ ಆಗ್ಬೇಕು, ಯೋಗ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಸರ್ವಧರ್ಮ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ನಾವೆಲ್ಲ ಧರ್ಮಗಳಿಗೂ ಗೌರವ ಕೊಡ್ಬೇಕು. ಸ್ಕೌಟ್ ಅಂತ ಹೇಳಿದ್ರೆ, ಗೈಡ್ ಅಂತ ಹೇಳಿದ್ರೆ, ಎಲ್ಲಾ ಧರ್ಮಗಳಿಗೂ ನಾವು ಗೌರವ ಕೊಡ್ಬೇಕು, ನಮ್ಮ ಧರ್ಮ ನಾವು ಆಚರಣೆ ಮಾಡ್ಬೇಕು. ಹೀಗಾಗಿ ಆ ಸರ್ವಧರ್ಮ ಪ್ರಾರ್ಥನೆಗೆ ಬರ್ತಾರೋ ಇಲ್ವೋ, ನಮ್ಮ ಮಕ್ಕಳು ತೂಗಿಡ್ಸ್ಕೊಂಡು ಕೂತ್ಕೊಬಿಡ್ತಾರೋ ಏನೋ ಅಂತೇಳಿ ನಮಗೆ ಭಯ ಇತ್ತು. ಆದ್ರೆ ತೂಗಿಡ್ಸ್ಕೊಂಡು ಕೂತಿದ್ದವರು ನನ್ನ ವಯಸ್ಸಿನವರು, ಮಕ್ಕಳು ಯಾರು ತೂಗಿಡ್ಸ್ಕೊಂಡು ಕೂತಿರ್ಲಿಲ್ಲ. ಬೆಳಗಿನ ಜಾವ 5 ಗಂಟೆಗೆ ರೆಡಿ ಇದ್ದಾರೆ. ಸರ್ ಯಾವಾಗ ಶುರು ಮಾಡ್ತಾರೆ, ಯಾವಾಗ ಶುರು ಮಾಡ್ತೀರ ಅಂತ ಹೇಳಿ ಕೇಳ್ತಾರೆ. ಇದರ ಅರ್ಥ ಏನಪ್ಪ ಅಂದ್ರೆ, ನಿಮ್ಮಲ್ಲಿ ಒಂದು ಶಕ್ತಿ ಇದೆ, ನಿಮ್ಮಲ್ಲಿ ಪ್ರತಿಭೆ ಇದೆ, ಆ ಪ್ರತಿಭೆಗೆ ತಕ್ಕಂತೆ ನಿಮಗೆ ಪ್ರೋತ್ಸಾಹವನ್ನ ಕೊಡೋದು ಸಮಾಜದ ಜವಾಬ್ದಾರಿ. ಹೀಗಾಗಿ ಸ್ಕೌಟ್ ಗೈಡ್ಸ್ಗೆ 100 ವರ್ಷದ ಇತಿಹಾಸ ಇದೆ. 170 ರಾಷ್ಟ್ರಗಳಲ್ಲಿವೆ. ಎಷ್ಟು? 170 ರಾಷ್ಟ್ರಗಳಲ್ಲಿದೆ. ಎಲ್ಲರೂ ಹಿಂಗೆ ನಾವು ಸಲ್ಯೂಟ್ ಮಾಡ್ತೀವಿ 3 ಬೆರಳಿಂದ. ಯಾಕೆ 3 ಬೆರಳಿಂದ ಮಾಡ್ತೀವಿ? 5 ಬೆರಳಿಂದ ಪೊಲೀಸರು ಮಾಡ್ತಾರೆ. ನಾನು ಪೊಲೀಸ್ ಮಂತ್ರಿ ಆಗಿದ್ದವನು, ನಾನು ಕೇಳಿದೆ ಅವ್ರಿಗೆ, ಯಾಕಪ್ಪ 5 ಬೆರಳಿಂದ ಮಾಡ್ತೀರ ಅಂತೇಳಿ. ಅವ್ರು ಹೇಳಿದ್ರು, ನಾವು ಸಮಾಜದ ರಕ್ಷಣೆ ಮಾಡ್ಬೇಕು ಸರ್, ಅದಕ್ಕೋಸ್ಕರ 5 ಬೆರಳು ಬೇಕು ಅಂತ ಹೇಳಿ. ನಾವ್ಯಾಕೆ 3ರಲ್ಲೇ ಮಾಡ್ತೀವಿ? ಇದೇನ್ ಕಂಡು ಹೇಳ್ತೀರ? ನೀನ್ ಹೇಳ್ತೀಯ? ನಿನ್ ಟ್ರೈನಿಂಗ್ ಆಗಿರ್ಬೇಕು ಕಣ. ಮೂರು ಬೆರಳಿಂದ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಸರ್ವಿಸ್ ಫಾರ್ ಯುವರ್ ಸೆಲ್ಫ್. ಏನ್ ಸರ್ವಿಸ್ ಫಾರ್ ಯುವರ್ ಸೆಲ್ಫ್ ಅಂದ್ರೆ, ನಾವು ಮಾನಸಿಕವಾಗಿ ದೈಹಿಕವಾಗಿ ದೃಢಕಾಯರಾಗಿರ್ಬೇಕು. ಅದೇ ತಾನೇ ವಿವೇಕಾನಂದ ಹೇಳಿರೋದು, ನಾವೆಲ್ಲ ಸ್ಟೀಲ್ ಬಾಡಿ ಇದ್ದಂಗೆ ಇರ್ಬೇಕು. ಅದಕ್ಕೇನ್ ಮಾಡ್ಬೇಕು? ಬೆಳಿಗ್ಗೆ ಏಳ್ಬೇಕು, ಸ್ನಾನ ಮಾಡ್ಬೇಕು, ಮಲಮೂತ್ರಗಳ ವಿಸರ್ಜನೆ ಆಗ್ಬೇಕು, ಬಟ್ಟೆ ಬದಲಾವಣೆ ಆಗ್ಬೇಕು, ಏನ್ ಬೇಕೋ ಅದನ್ನ ಮಾತ್ರ ತಿನ್ಬೇಕು, ಏನೇನೋ ತಿಂದ್ರಾಗುತ್ತಾ, ತಿನ್ನಕ್ ಹೋಗ್ಬಾರ್ದು. ಅದು ದೃಢಕಾಯರಾಗಿರ್ಬೇಕು. ಸರ್ವಿಸ್ ಫಾರ್ ಯುವರ್ ಸೆಲ್ಫ್. 2ನೇ ಬೆರಳು ಏನ್ ಹೇಳ್ತೀವಿ ನಾವು? ಸರ್ವಿಸ್ ಫಾರ್ ಗಾಡ್. ಏನಪ್ಪ ಗಾಡ್ ಅಂದ್ರೆ? ದೇವ್ರು ಅಂದ್ರೆ ಏನು? ಯಾರು ದೇವ್ರು ನೋಡ್ರು ವಾಪಸ್ ಬಂದಿದ್ದಾರ? ಜೈನ ದೇವ್ರಿಗೆ ನೋಡ್ಕೊಂಡು ನಾನ್ ಬಂದಿದ್ದೀನ,
ದೇವರು ಅಂತ ಹೇಳಿದ್ರೆ ಸತ್ಯ ಗಾಂಧೀಜಿಯವರು ಹೇಳ್ತಾರೆ ಸತ್ಯವೇ ದೇವರು ಆ ಸತ್ಯದ ಮಾರ್ಗದಲ್ಲಿ ನಾವೆಲ್ಲ ನಡೀಬೇಕು ಇದೆ ಸ್ಕೌಟ್ಗಳ ನಿಯಮ ಇದಾದ್ಮೇಲೆ ಮೂರನೇ ಬೆರಳು ಸರ್ವಿಸ್ ಫಾರ್ ಅದರ್ಸ್ ಅದರ್ಸ್ ಅಂದ್ರೆ ಯಾರು ಸಮಾಜ ಯಾರೋ ಒಬ್ಬ ಕಾಯಿಲೆ ಮನುಷ್ಯ ಇರ್ತಾನೆ ಅವನ್ ಹೋಗ್ಬಿಟ್ಟು ನೀವೇನು ಮಾಡಕ್ ಹೋಗ್ಬೇಡಿ ಅಜ್ಜ ಔಷಧಿ ತಗೊಂಡ್ಯಾ ಎಷ್ಟೊಂದು ಖುಷಿ ಆಗ್ತದ ಗೊತ್ತ ಅವನಿಗೆ ಅವನ್ ಬಿ ಪಿ ಕರೆಕ್ಟ್ ಸ್ಟೇಜಿಗೆ ಬಂದ್ಬಿಡ್ತಾನೆ ನೀವು ಹೋಗಿ ಮಾತಾಡ್ಸ್ಬಿಟ್ರೆ ಕರೋನಾ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಎಸ್ಪೆಷಲಿ ರೋವತ್ ರೇಂಜರ್ಸ್ ನಮ್ಮ ಯೂನಿಟ್ ಲೀಡರ್ಗಳು ಮಾಡಿರೋ ಸೇವೆಯನ್ನ ಈ ರಾಷ್ಟ್ರದ ಪ್ರಧಾನಿಗಳಾದ ಸನ್ಮಾನ್ಯ ಮೋದಿ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಸಾಹೇಬರು ರಾಜ್ಯಪಾಲರು ಎಲ್ಲರೂ ಅಭಿನಂದಿಸ್ತಾರೆ ಮಕ್ಕಳಿಗೆ ಬಹಳ ಖುಷಿ ನಮ್ಮ ಮಕ್ಕಳು ಸರ್ವಿಸ್ ಮಾಡ್ತಾರೆ ಅಂತ ಹೇಳಿ ಏನಮ್ಮ ನೀವು ಈ ತಮ್ಮ ಮೂರನೇ ಬೆರಳಿಂದ ನಾವೇನ್ ಹೇಳ್ತೀವಿ ಸರ್ವಿಸ್ ಮಾಡೋದು ಅದಕ್ಕೋಸ್ಕರ ನೀವು 170 ರಾಷ್ಟ್ರಗಳಲ್ಲೂ ನೀವು ಎಲ್ಲಿ ಬೇಕಾದ್ರೂ ಮೂರು ಬೆರಳಿಂದ ಮಾಡ್ತಾರೆ ನಾವು ಸಹೋದರರು ಅಂತಕ್ಕಂತ ಮಾತನ್ನ ಹೇಳ್ತಾರೆ ನಾವು ಸಹೋದರಿಗಳು ಅನ್ನೋ ಮಾತನ್ನ ಹೇಳ್ತಾರೆ ಈ ಕಾರಣದಿಂದ ಸ್ಕೌಟ್ ಗೈಡ್ಸ್ ಮಕ್ಕಳಲ್ಲಿ ಶಿಸ್ತನ್ನು ತಂದು ಮಕ್ಕಳನ್ನ ಸತ್ ಪ್ರಜೆಗಳನ್ನಾಗಿ ಮಾಡಿ ಒಳ್ಳೆಯ ನಾಗರಿಕರನ್ನಾಗಿ ಮಾಡಿ ದೇಶಕ್ಕೆ ಕೊಡ್ತಕ್ಕಂತ ಈ ಯಜ್ಞದಲ್ಲಿ ನಾವೆಲ್ಲ ತೊಡಗಿಸ್ಕೊಂಡಿದ್ದೇವೆ ಒಬ್ಬ ಸ್ಕೌಟ್ ಮಾಸ್ಟರ್ ಆಗಿರೋರು ಗೈಡ್ ಕ್ಯಾಪ್ಟನ್ ಆಗಿರ್ತಕ್ಕಂಥವ್ರು ಏನು ಸಂಭಾವನೆ ತಗೊಳ್ಳೋದಿಲ್ಲ ನಮ್ಮ ಸ್ವಂತ ಖರ್ಚಲ್ಲಿ ಬಟ್ಟೆ ಒರೆಸ್ಕೊಂಡು ಹಾಕೊಂಡು ನಾವು ಸರ್ವಿಸ್ ಮಾಡ್ಕೊಂಡು ಹೋಗ್ತೇವೆ ಅದೇ ದೇವರ ಕೆಲಸ ಸಮಾಜದ ಕೆಲಸ ಅಂತೇಳಿ ನಾವೆಲ್ಲ ತಿಳ್ಕೊಂಡು ದುಡಿತಾ ಇದ್ದೇವೆ ಅದರಿಂದ ಮಕ್ಕಳ ಒಂದು ಸ್ಲೋಗನ್ ಇದೆ ಘೋಷಣೆ ಒನ್ಸ್ ಎ ಸ್ಕೌಟ್ ಈಸ್ ಆಲ್ವೇಸ್ ಎ ಸ್ಕೌಟ್ ಒಂದ್ ಸಾರಿ ಸ್ಕೌಟಿಂಗ್ ಸೇರಿದ್ರೆ ಜೀವನ ತುಂಬಾ ಸ್ಕೌಟ್ ಆಗಿರ್ಬೋದು ಗೈಡ್ ಆಗಿರ್ಬೋದು ಒಂದ್ ಸಾರಿ ಸೇರಿದ್ರೆ ಏನ್ ಹೆಂಗಂದ್ರೆ ನೀವು ಜನ ಎಲ್ಲ ಮದುವೆಗಳಿಗೆ ಬಟ್ಟೆ ಹಾಕೊಂಡು ಹೋಗ್ಬೇಕು ಅಂತ ಹೇಳ್ತೀವ ನಾವು ಹೇಳಲ್ಲ ಆ ವಿಚಾರಗಳನ್ನ ಆ ಶಿಸ್ತನ್ನ ನಿಯಮಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಒಬ್ಬರು ಸರ್ವದ್ರೆ ಒಂದು 100,000 ಜನ ಸರ್ವದ್ರೆ 1,00,000,000 ಜನ ಸರ್ವದ್ರೆ 100,00,000,000 ಜನ ಸರ್ವತ್ತಾರೆ ಅದಕ್ಕೋಸ್ಕರನೇ ಒಳ್ಳೆಯ ನಾಗರಿಕರು ಅಂತಕ್ಕಂತ ಮಾತನ್ನ ಹೇಳುತ್ತೆ ಈಗ ನಮ್ಮ ಶಿಕ್ಷಕರುಗಳು ಶಿಕ್ಷಣ ಇಲಾಖೆಯವರು ವಿಶೇಷವಾಗಿ ಕರ್ನಾಟಕದಲ್ಲಿ ಬಹಳ ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾರೆ ಈಗೆಲ್ಲ ಅವರು ಎಸ್ ಎಲ್ ಸಿ ಪರೀಕ್ಷಾ ದೊರಕ್ಕೆ ಪ್ರಾರಂಭ ಆಗಿದೆ ಎಕ್ಸಾಮಿನೇಷನ್ ಫೀವರ್ ಅಂತ ಹೇಳ್ತೀವಿ ನಾವು ತಯಾರಾಗ್ತಾ ಇದ್ದಾರೆ ಅವರೆಲ್ಲ ಈಗ ಈ ಸಾರಿ ಒಂದು 8 ದಿನ ಮುಂಚಿತವಾಗೆ ಆಗ್ಬೋದು ಪರೀಕ್ಷೆಗಳು ಅಂತ ತಿಳಿದಿದ್ದೀನಿ ಪರೀಕ್ಷೆಗಳು ಪುಸ್ತಕಗಳು ನೋಟ್ಸ್ ಓದೋದು ತಿಳ್ಕೊಳ್ಳೋದು ಕ್ವಶನ್ ಪೇಪರ್ ಕೊಡ್ತಾರೆ ಆನ್ಸರ್ ಮಾಡೋದು ಈಗ ಮಾಡಲ್ ಕ್ವಶನ್ ಪೇಪರ್ ಕೊಡ್ತಾರೆ ಟ್ಯೂಷನ್ ಹೇಳ್ಕೊಡ್ತಾರೆ ಇದೆಲ್ಲ ಆಗ್ತಾ ಇದೆ ಅಲ್ವಾ ಆಗುತ್ತಾ ಇಲ್ವೋ ಆಗ್ತಾ ಇದೆ ನಾವೇನ್ ಮಾಡ್ತೀವಿ ನಾವು ಇದೆಲ್ಲ ಶಿಕ್ಷಣವನ್ನ ಯಾವ ತರ ಕಲಿಸ್ತೀವಿ ಅಂತ ಹೇಳಿದ್ರೆ ಒಬ್ಬ ಹೆಣ್ಮಗಳು ಹೇಳಿದ್ರು ನಾನು ಬ್ಯಾಗ್ ಅರ್ನ್ ಮಾಡಿದೆ ಅಂತ ಒಂದು ಬ್ಯಾಗ್ ಅರ್ನ್ ಮಾಡ್ಬೇಕಾದ್ರೆ ಆ ಸ್ಕಿಲ್ ನೀನು ಕಲ್ತು ಕಳೆದವ್ರೆ ನಾವು ಆ ಬ್ಯಾಚ್ ನ ಕೊಡೋದಿಲ್ಲ ನೀನು ತೋಟಗಾರಿಕೆ ಹೆಂಗ್ ಮಾಡೋದು ಅಂತ ಕಲಿತ್ರೆ ನಿನಗೆ ತೋಟಗಾರಿಕೆ ಬ್ಯಾಚ್ ನ ನಾವು ಕೊಡೋದು ನೀನ್ ಕಂಪ್ಯೂಟರ್ ಆಪರೇಷನ್ ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡ್ರೆ ನಾವು ಆ ಬ್ಯಾಚ್ ನ ಕೊಡೋದು ಈ ತರ ಸುಮಾರು 250 ಹೆಚ್ಚು ಸ್ಕಿಲ್ಗಳನ್ನ ಕಲೆಗಳನ್ನ ಕಲ್ತಿರ್ತಕ್ಕಂತ ಬ್ಯಾಚ್ಗಳ ಮೂಲಕವಾಗಿ ನಮ್ಮ ಮಕ್ಕಳಿಗೆ ಪರಸ್ಪರ ಸ್ಪರ್ಧೆಯನ್ನು ತಂದು ಪರೀಕ್ಷೆಗಳು ಅಂತಕ್ಕಂತ ಹೆಸರಿನಲ್ಲಿ ನಾವು ಮಾಡ್ತೇವೆ ನನಗೆ ಬಹಳ ಸಂತೋಷ ಇದೆ ನಿಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೊಸದುರ್ಗ ತಾಲೂಕಿನಲ್ಲಿ ನಮ್ಮ ಬಿಒ ಜಯಪ್ಪ ನಾನು ನೋಡಿರುವ ಶಿಕ್ಷಣ ಅಧಿಕಾರಿಗಳಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣ ಅಧಿಕಾರಿಗಳು ಶಿಕ್ಷಣ ಅಧಿಕಾರಿಗಳಾಗಿ ಚಪ್ಪಾಳೆ ತಪ್ಪಿಸ್ಕೊಳ್ಳೋದು ಬಹಳ ಕಠಿಣ ಕೆಲಸ ದೇವಪ್ಪ ಯಾಕೆಂದ್ರೆ ನಾನು 25 ವರ್ಷ MLA ಆಗಿದ್ದೆ ನನಗೆ ಗೊತ್ತು ಈ ಬಿಒ ಅಂದ್ರೆ ಏನು ಅಂತ ಹೇಳಿ
ಮೇಷ್ಟ್ರುಗಳಿಗೆ ಅವರದೇ ಆದ ಸಮಸ್ಯೆ ಇತ್ತು, ಅವೆಲ್ಲ ಬಂದು ಹಂಚ್ಕೋತಾರೆ. ನೀವು ಕೇಳಬೇಕು ಅವ್ರ ಮಾತುಗಳನ್ನ. ಅದಾದ್ಮೇಲೆ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು. ನಿಮ್ದೆಲ್ಲ ನಿಮ್ಮ ತಾಲೂಕಿನಲ್ಲಿ ಒಂದು 30,000 ಮಕ್ಕಳು ಇರ್ಬೋದು, 30,000 ಮಕ್ಕಳು ಇದೆ. ಅವ್ರಿಗೆ ಒಂದ್ ಕಡೆ ಮನೆಯಲ್ಲಿ ಪೋಷಕರು ಇದ್ರೆ ಹೊರಗಡೆ ಪೋಷಕರು ನೀವೇ. ಬಿಇಒ ಕೆಲಸ ಬಹಳ ಕಷ್ಟದ ಕೆಲಸ, ನನಗೆ ಬಹಳ ಸಂತೋಷ ಆಯ್ತು. ಇವ್ರ ಜೊತೆನೆ ಸರಿಯಾದಂತ ಅಧಿಕಾರಿಗಳು ಸಿಕ್ಕಿದ್ದಾರೆ. ನಮ್ಮ ಲವಕುಮಾರ್ ಅವರು ಅಧ್ಯಕ್ಷರಾಗಿದ್ರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.